Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಡಾಕ್ಟರ್ ಫೋನ್ ಪಿಕ್ ಮಾಡ್ತಿಲ್ಲ. ಕಮ್ ಆನ್ ಡಾಕ್ಟರ್. ಡಾಕ್ಟರ್ ಡಾಕ್ಟರ್. ಹಾ. ಓಕೆ ಓಕೆ ಓಕೆ. अग्रजा डॉक्टर ಹೊರಟಿದಾರಂತೆ ಎಲ್ಲರೂ ಡ್ರೋನ್ ವಿಚಾರದಲ್ಲಿ ಇಷ್ಟು ನೆಗ್ಲೆಕ್ಟ್ ಯಾಕೆ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ವಿಕ್ರಾಂತ್. ಮದರ್ ಇಂಡಿಯಾ ನೀವೇ ತಾನೆ ಡ್ರೋನ್ ಜೊತೆಗಿದ್ದಿದ್ದು. ಅವನ್ ಮೆಟ್ಲಿಂದ ಬೀಳೋಕೆ ಹೇಗೆ ಸಾಧ್ಯ? ಸ್ಟಾಪ್ ಇಟ್ ವಿಕ್ರಾಂತ್. ನಾನೇ ಏನೋ ಮಾಡ್ಬಿಟ್ಟೆ ಅನ್ನೋ ಥರ ಮಾತಾಡಬೇಡ. ನೀವು ಮಾಡಿದಿರ ಅಂತ ಹೇಳ್ತಾ ಇಲ್ಲ, ಕೇಳಿದೆ ಅಷ್ಟೇ. ಫಸ್ಟ್ ಆಫ್ ಆಲ್ ಆ ರೂಮ್ನಲ್ಲಿ ನಾನು ಇರಲಿಲ್ಲ. ಆದ್ಯ ಅವನನ್ನು ರೂಮ್ನಲ್ಲಿ ಬಿಟ್ಟು ಎ ಸಿ ಆನ್ ಮಾಡಿ ಹೋಗಿದ್ಲು. ಇದ್ದಕ್ಕಿದ್ದ ಹಾಗೆ ಅವನು ಬಡಬಡಾಸಕ್ಕೆ ಶುರು ಮಾಡ್ದ. ಏನಾಗಿರ್ಬೋದು ಅಂತ ನೋಡಕ್ಕೆ ಹೋದೆ. ನನಗನ್ನಿಸ್ತು ವೈದೇಹಿ ಅಕ್ಕನ ವಿಚಾರಕ್ಕೆ ಅವನು ಡಿಸ್ಟರ್ಬ್ ಆಗಿರ್ಬೋದು ಅಂತ. ನಿಮ್ಮೆಲ್ಲರ ಜೊತೆ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅಂತ ಕೆಳಗಡೆ ಕರ್ಕೊಂಡು ಬರ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ಗೊತ್ತಿಲ್ಲ, ಕೈಕಾಲೆಲ್ಲ ಆಡ್ಸಕ್ಕೆ ಶುರು ಮಾಡಿ ಕೆಳಗಡೆ ಬಿದ್ದು ಹೋದ. ಆದರೂ ಧ್ರುವ ಈ ರೀತಿ ಮಾಡ್ಕೊಂಡ ಅಂತ ನನಗೆ ಯಾಕೋ ನಂಬಕ್ಕಾಗ್ತಿಲ್ಲ. ಓಹೋ, ನಿನ್ನ ಪ್ರಕಾರ ಧ್ರುವನ್ನ ನಾನೇ ಬೀಳಿಸಿದ್ದೀನಿ. ಪರವಾಗಿಲ್ಲ ವಿಕ್ರಾಂತ್, ಹಾಗೆ ಅನ್ಕೋ. ಅವನನ್ನ ಕೆಳಗಡೆ ಕರ್ಕೊಂಡು ಬಂದಿದ್ದು ನಂದೇ ತಪ್ಪು. ಎಷ್ಟೇ ಆಗ್ಲಿ ತಾನಿ ಚಿಕ್ಕಮ್ಮ ಅಲ್ವಾ? ಮಾ ಪ್ಲೀಸ್ ಮಾ, ದಯವಿಟ್ಟು ಹೋಗಿ ಮಾತಾಡ್ಬೇಡಿ. ಟೈಮ್ ಸರಿ ಇಲ್ಲ. ವಿಕ್ರಾಂತ್ ಸೈಲೆಂಟ್ ಆಗಿರೋ. ಎಲ್ಲ ಕಡೆ ನೀನು ಅಧಿಕ ಪ್ರಸಂಗನ ತೋರಿಸ್ಬೇಡ. ಅಲ್ಲ ಅಗ್ರಜ, ವಿಕ್ರಾಂತ್ ಶಟ್ ಅಪ್, ಸೈಲೆಂಟ್ ಆಗಿರೋ ಅಂತ ಹೇಳಿದ ತಾನೆ. ಡ್ರೋನ್ ಕಂಡೀಷನ್ ಡಾಕ್ಟರ್ ಹೇಗಿದೆ ಅಂತ ಹೇಳೋ ತನಕ ಏನೋ ಪ್ರಶ್ನೆಗಳನ್ನು ಇರೋ ತಾನೆ ಇಟ್ಕೊ. ಆದಿತಿ, ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಂಗೆ ಯಾಕೋ ತುಂಬ ಭಯ ಆಗ್ತದೆ. ಭಯನಾ? ಯಾಕೆ ಆದಿತಿ? ಮನೇಲೆಲ್ಲ ಹುಷಾರಾಗಿದ್ದಾರೆ ತಾನೆ? ಅದಕ್ಕೆ ನಾನು ಅಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ತೇಜ ಸಿಕ್ಕಿದ. ತೇಜ ಸಿಕ್ಕಿದ್ನಾ? ಹಾಂ, ಅದಕ್ಕೆ ಅವ್ನು ನಮ್ಮ ಹತ್ರ ಎಷ್ಟು ಕೆಡ್ದಾಗ ನಡ್ಕೊಂಡೋಗುತ್ತಾ. ಅಷ್ಟೇ ಅಲ್ಲ, ಅದಕ್ಕೆ ನನ್ನನ್ನು ಮುಟ್ಟೋದಕ್ಕೆಲ್ಲ ಬಂದ. ಅವನು ಒಳ್ಳೆಯೊಂಥರ ಆ್ಯಕ್ಟ್ ಮಾಡಿದ್ದು ನನಗೋಸ್ಕರ ಅಂತೆ. ನನ್ನನ್ನೇ ಮದುವೆ ಆಗ್ತಾನಂತೆ. ನಾನು ಬೇರೆ ಯಾರನ್ನಾದರೂ ಮದುವೆ ಆದರೆ ನಮ್ಮ ಸಂಸಾರನ ನಿರ್ನಾಮ ಮಾಡ್ತಾನಂತೆ. ಒಂದು ದಾರಿಗೆ ಯಾರೇ ಅಡ್ಡ ಬಂದರೂ ಅವ್ರನ್ನ ಮುಗಿಸ್ತಾನಂತೆ. ಒಂದು ಮಾತು ಕೇಳ್ತಿದ್ರೆ ನಂಗೆ ತುಂಬ ಭಯ ಆಗುತ್ತೆ. ಅದಕ್ಕೆ ಧ್ರುವಂಗೇನೋ ಆಗಿದೆ, ಅವನ ಅಪಾಯದಲ್ಲಿದ್ದಾನೆ ಅನ್ಸೋಕೆ ಶುರು ಆಗಿದೆ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದಕ್ಕೆ ಧ್ರುವ ಹುಷಾರಾಗಿದ್ದಾನಲ್ವಾ? ಅದಿತಿ, ನಿಂಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಳಿದರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹೇಳಿದ್ರೆ ಬೇಜಾರು ಮಾಡ್ಕೊಳ್ತೀಯ ಅಂದರೆ ಏನಾಗಿದೆ ಅದಕ್ಕೆ? ಏನು ಹೇಳಿ? ಅದು ಅಮ್ಮ ಅವನನ್ನು ವೀಲ್ಚೇರಲ್ಲಿ ಕರ್ಕೊಂಡ್ಬರ್ತಾ ಅವ್ನ ಮೇಲ್ಗಡೆಯಿಂದ ಬಿದ್ದುಬಿಟ್ಟ. ಏನೂ ಆಗಲ್ಲ, ನೀವು ಧೈರ್ಯ ತಂದುಕೊಡಿ, ನಾನಿದ್ದೀನಿ. ಅವನು ಏನು ಮಾಡೋದಕ್ಕೆ ನಾನು ಬರಲ್ಲ. ನೀವು ಆಟೋ ಮನೆಗೆ ಹೋಗ್ಬಿಡಿ, ಅಲ್ಲಿ ಕಾರ್ ಕಳಿಸ್ತೀನಿ, ಅದ್ರ ಮನೆಗೆ. ಆಯ್ತಪ್ಪ. डॉक्टर ನನ್ನ ತಮ್ಮನಿಗೆ ಏನು ಆಗಿಲ್ಲ ತಾನೆ? ಇಸ್ ಹಿ ಓಕೆ? ಸಾರಿ ಮಿಸ್ಟರ್ ವೇದಾ, ಅವರ ಸ್ಪೈನ್ ಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಇನ್ ಮೇಲೆ ಅವರು ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗುತ್ತೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಮೆಟ್ಲ ಮೇಲಿಂದ ಬಿದ್ದಿರೋದ್ರಿಂದ ತುಂಬಾ ಬಲವಾಗಿ ಏಟ್ ಬಿದ್ದಿದೆ. ನನ್ನ ಮಗ ಮೊದಲಿನ ತರ ಆಗಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಈಗ ದಿನದಲ್ಲೇ ಕ್ಯೂರ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದು ತಿಂಗಳು ಆಗ್ಬೋದು, ಇಲ್ಲ ಒಂದು ವರ್ಷನೂ ಆಗ್ಬೋದು. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್, ಧ್ರುವನ ಆರೋಗ್ಯ ಮೊದಲೇ ಸರಿಯಿಲ್ಲ, ಈಗ ಮತ್ತೆ ಸ್ಟೇಟ್ ಬೇರೆ ಮಾಡ್ಕೊಂಡು ಫರ್ದರ್ ಕಾಂಪ್ಲಿಕೇಶನ್ಸ್ ಏನೂ ಆಗೋದಿಲ್ಲ ತಾನೆ? ಸಾರಿ ಮಿಸ್ಟರ್ ವೇದಾಂತ್, ಈಗಲೇ ಏನು ಹೇಳಕ್ಕಾಗಲ್ಲ. ಬಟ್ ಕಂಡೀಷನ್ಸ್ ಕ್ರಿಟಿಕಲ್ ಇಲ್ಲ ಅಂತ ಸಮಾಧಾನ ಮಾಡ್ಕೋಬೋದು ಅಷ್ಟೇ. ಈ ಸುಹಾಸಿನಿ ಏನು ಹೇಳ್ತಾಳೋ ಅದನ್ನೇ ಮಾಡೋದು. ಈ ಸಲ 4ನೇ ಮೆಟ್ಲಿಂದ ತಳ್ಳಿದ್ದೀನಿ. ನೀನೇ ಅಮ್ಮ ಅಂತ ಇನ್ನೊಂದು ಸಲ ಏನಾದರೂ ಹೇಳಕ್ಕೆ ಹೋದರೆ 4ನೇ ಫ್ಲೋರಿಂದನೇ ತಳ್ಳಿಬಿಡ್ತೀನಿ. ನನ್ನನ್ನು ಇನ್ನೊಂದು ಸಲ ಎದುರು ಹಾಕೊಳ್ಳೋಕೆ ಮೊದಲು 1000 ಸಲ ಯೋಚನೆ ಮಾಡು. ಬಾಸ್, ಅದೇ ಅವನ ಮನೆ. ಕಾಂತವ್ರ ಬಗ್ಗೆ ನಾನು ಚೆನ್ನಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಇದೊಂದು ಮನೆ ಅಲ್ಲ. ಅಯ್ಯೋ ಬಾಸ್, ಅವನನ್ನು ಮಾತ್ರ ನಂಬೇಡಿ. ಅವನು ದೊಡ್ಡ ಫ್ರಾಡು. ನಾಯಿನ ನರಿ ಅಂತ ಬೇಕಾದರೂ ನಂಬಿಸ್ಬಿಡ್ತಾನೆ. ನನಗೆ ಗೊತ್ತಿರೋ ಪ್ರಕಾರ 100% ಅವನು ಇದೇ ಮನೆಯಲ್ಲಿರೋದು. ಸರಿ, ಹಾಗಿದ್ರೆ ಹೋಗಿ ಐಡಿಯಟ್ನ ಕರ್ಕೊಂಡು. ಎಸ್ ಬಾಸ್. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.